ಇದು ಕೇವಲ ಹಣದ ವಿಚಾರಕ್ಕಂತೇನಲ್ಲ, ಎಲ್ಲ ವಿಚಾರಕ್ಕೂ ನಾವು ಮನಸ್ಸಲ್ಲಿ ಅಂದ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇರೋದು. ಹೌದು, ಇದು ಯೂನಿವರ್ಸ್ ಟೆಕ್ನಿಕ್ ಅಲ್ವಾ ಮೇಡಮ್. ಇಟ್ಸ್ ನಾಟ್ ಜಸ್ಟ್ ಫಾರ್ ಮನಿ. ಮನಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ಹಣ ಆಗಿರೋದಕ್ಕೆ ನಾವು ಹಣ ಹಣ ಅಂತ ಸೇರಿಸ್ತೇವೆ ಹೊರತು ಇದು ಎಲ್ಲದಕ್ಕೂ ಅಷ್ಟೇ, ಲೈಫ್ಗೂ ಅಷ್ಟೇ. ಸಕ್ಸಸ್ ಆಗಬೇಕು, ನಾನೇನೋ ಐ ಎ ಎಸ್ ಆಗಬೇಕು, ಡಾಕ್ಟರ್ ಆಗಬೇಕು, ಸಾಲ ತೀರಿಸ್ಬೇಕು, ನನ್ನ ಸಂಬಂಧಗಳು ಚೆನ್ನಾಗಾಗಬೇಕು, ಎಲ್ಲದಕ್ಕೂ ಸರಿ ಇದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಒನ್ ಥಿಂಗ್. ಬಟ್ ಸಿನ್ಸ್ ವಿ ಡಿಸ್ಕಸ್ ಅಬೌಟ್ ಮನಿ, ಐ ಆಮ್ ಸೇಯಿಂಗ್ ಅಬೌಟ್ ಮನಿ. ಇನ್ನೊಂದು ಹತ್ರ ಹೇಳ್ತಾರೆ ಮೇಡಮ್, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ನೀನು ಒಲಿದರೆ ಕೊರಡು ಕೊನರು ಉದಯ ಅಂತ ಹೇಳ್ತಾರೆ. ಇದು ತುಂಬ ಚೆನ್ನಾಗಿದೆ. ಇದು ಸಿ ಇಸ್ ಅ ಫುಲ್ ಥಿಂಗ್, ನಾನು ಹೇಳಿದಾಗ ತುಂಬ ಚೆನ್ನಾಗಿರುತ್ತೆ. ಕೊರಡು ಅಂತಂದರೆ, ಇಫ್ ಯು ಬ್ಲೆಸ್ ಅ ಡ್ರೈಡ್ ಲಾಗ್, ಈಗ ಇಲ್ಲಿ ವುಡ್ ಇದೆ ಅಮ್ಮ, ಈ ಒಂದು ಏನದು ಏನು ಟೇಬಲ್ ಇದೆ, ಈ ಟೇಬಲ್ನ ನೀನು ಬ್ಲೆಸ್ ಮಾಡಿದರೆ, ನಿಜವಾಗಿಯೂ ಏನೋ ಇದಕ್ಕೆ ಕೋರ್ಕೊಂಡ್ರೆ, ಇದರಿಂದ ನಿನಗೆ ಮೊಳಕೆ ಬರುತ್ತೆ, ಅಂದರೆ ಏನೋ ಗಿಡ ಬರುತ್ತೆ ಅಂತ ಹೇಳ್ತಾರೆ. ಈವನ್ ಅ ಡೆಡ್ ಲಾಗ್ ಆರ್ ಅ ಡ್ರೈಡ್ ಲಾಗ್, ಅ ಪೀಸ್ ಆಫ್ ವುಡ್, ಮರ ಎಲ್ಲ ಎಲ್ಲ ಒಣಗೋಗಿದೆ, ಇನ್ನೇನೂ ಆಗಲ್ಲ ಅದ್ರ ಕೈಯಲ್ಲಿ ಅಂತಿದ್ದರೂ, ನೀನು ಒಲಿದರೆ, ನೀನು ಕೂತ್ಕೊಂಡು ತಪಸ್ ಮಾಡು, ಆ ಒಂದು ಒಣಗೋಗಿರೋ ಮರದಿಂದ ಮತ್ತೆ ಚಿಗುರು ಬರುತ್ತೆ, ಚಿಗುರು ಬಂದು ಹೂ ಬಂದು ಹಣ್ಣು ಕೊಡುತ್ತೆ ಅಂತ. ಅಷ್ಟು ಅಗಾಧವಾಗಿದೆ ಅಂದುಕೊಳ್ಳುವಂತ ಅಂಶ. ಇಟ್ ಮೈಟ್ ಟೇಕ್ ಟೈಮ್, ಇಟ್ ಡೆಫಿನೆಟ್ಲಿ ಟೇಕ್ಸ್ ಟೈಮ್, ಬಟ್ ಬರದಂತೂ ಗ್ಯಾರಂಟಿ. ಸೊ ಹಾಗಾಗಿ ಪ್ರತಿ ಸಲ ಅಷ್ಟೇ, ನೀವು ವೇದ ಉಪನಿಷತ್ತುಗಳಲ್ಲಿ ಪುರಾಣಗಳಲ್ಲಿ ನೋಡಿದ್ರೆ, ಯಾರೆಲ್ಲ ತಪಸ್ ಮಾಡೋದು ಕೂತ್ಕೊಳ್ತಾರೋ ಅವ್ರ ಕಣ್ಣೆದುರಿಗೆ ದೇವರು ಬಂದು ಪ್ರತ್ಯಕ್ಷ ಆಗ್ತಾರೆ, ಅಪ್ಪ ಹೇಳಪ್ಪ ಏನು ಬೇಕು ಅಂತಂತ ಹೇಳಿ. ಸೊ ತಪಸ್ ಮಾಡಿದಾಗ ಮಾತ್ರ ಬರುವಂಥದ್ದು. ಸೊ ಶ್ರೀಮಂತರಾಗಬೇಕು ಅಂತಂದ್ರು ತಪಸ್ಸಿರಬೇಕು. ಸುಮ್ಮ ಸುಮ್ಮನೆ ಎಲ್ರಿಗೂ ಸಿಗಬೇಕು ಅಂತಂದರೆ ಎಲ್ಲರೂ ಆಗ್ಬಿಡೋರೇನೋ ಶ್ರೀಮಂತರು. ಸುಮ್ಮ ಸುಮ್ಮನೆ ಎಲ್ಲರೂ ಸುಖ ಸುಮ್ಮನೆ ಬಡವರಾಗ್ಬೋದು, ಶ್ರೀಮಂತರಾಗೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಪರಿಶ್ರಮ ಇರಬೇಕು. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಸುರೇಖ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಸುರೇಖ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತೈತೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಎಚ್ಡಿಕೋಟೆ ತಾಲೂಕು ಮಾಗುಡಿಯಿಂದ. ಓಕೆ ಗುರುಜಿ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ತಾಲೂಕು ಮಾಗುಡಿಯಿಂದ. ನಮ್ಮ ಮನೆ ಅರ್ಧಂಬರ್ಧ ಆಗಿ ನಿಂತಿದೆ, ಏನೇ ಪ್ರಯತ್ನ ಪಟ್ಟರು ಆಯ್ತಾ ಇಲ್ಲ ಸರಿ. ಓಕೆ ಸಿ, ಮೂಲತಃ ಇದಕ್ಕೆ ಮೇಡಮ್ ಅರ್ಧಂಬರ್ಧ ಆಗೋದಕ್ಕೆ ಕಾರಣ ಏನಂತಂದರೆ, ನಾವು ಅರ್ಧಂಬರ್ಧ ಆಲೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಕಟ್ಟಿರ್ತವೆ. ಸೊ ಹಾಗಾಗಿ ಚಾಣಕ್ಯ ಹೇಳ್ತಾನೆ, ಅಳತೆ ಮೀರಬಾರದು ಅಂತಂತ ಹೇಳಿ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.